ಸಮಸ್ಯೆ. ನಾವು ಕನ್ನಡಿಗರಾಗೆ ಎಷ್ಟೋ ಸಮಯದಲ್ಲಿ ನಾವು ಕನ್ನಡ ಮಾತಾಡಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ ಅದು ಏನಂತ ಗೊತ್ತಿಲ್ಲ, ತಾತ್ಸಾರನ ಅಥವಾ ಕನ್ನಡ ಅಂತಂದರೆ ನಿಮಗೆ ಕೀಳು ಭಾವನೆಯೂ ಗೊತ್ತಾಗ್ತಿಲ್ಲ. ಆದರೆ ಬೇರೆ ಭಾಷಿಗರು ಬಂದು ಇಲ್ಲಿ ಕನ್ನಡವನ್ನು ಮಾತಾಡ್ತಾ ಇರೋದು ನಮಗೆ ತುಂಬ ಖುಷಿ ಕೊಡುತ್ತೆ. ನಮಸ್ತೆ. ನಮಸ್ತೆ. ಸಮ್ಮಿಸ್ರು ಮೋಸಿನ್. ಮೋಸಿನ್, ಎಲ್ಲಿಂದ ನೀವು ಬಂದಿರೋದು? ಎಡತಂಗಿಲ್ಲ. ಏನು ನಿಮ್ಮ ಊರು ಯಾವುದು? ನಮ್ಮ ಊರು ಲಕ್ನೋ, ಯು ಪಿ. ಯು ಪಿ. ಎಷ್ಟು ತಿಂಗಳಾಯ್ತು ಇಲ್ಲಿ ಬಂದು? ಸರ್, ನನಗೆ ಇದು 8 ತಿಂಗಳು ಆಗಿದೆ. ಕನ್ನಡದಲ್ಲಿ ಏನೇನು ಮಾತು ಬರುತ್ತೆ ನಿಮಗೆ? ಸರ್, ನನಗೆ ಇದು ಬರೀ ನಮ್ಮ ಬಿಸ್ನೆಸ್ ಮಾಡೋಕ್ಕೆ ಅಷ್ಟೇ, ಜಾಸ್ತಿ ಬರಲ್ಲ ನನಗೆ. ಬರೀ ಬಿಸ್ನೆಸ್ ಮಾಡೋಕ್ಕೆ ಬರುತ್ತೆ. ಬಿಸ್ನೆಸ್ ಮಾಡೋಕ್ಕೆ ಬರುತ್ತೆ. ಇವಾಗ ನಾನು ಬಂದು ಕೇಳ್ತೀನಿ, ಇದೆಷ್ಟು ರೇಟು ಅಂತಂದರೆ ಏನು ಹೇಳ್ತೀರಿ? ಸರ್, ನಂಬರ್ ನನಗೆ ಎಲ್ಲ ಗೊತ್ತು. ಒಂದಕ್ಕೆ ಒಂದು ಸ್ಟಾರ್ಟಿಂಗ್ ನಂಬರು 100, 200, 800 ಎಲ್ಲ ಗೊತ್ತು. 100, 200, 300, 500 ಎಲ್ಲ ಗೊತ್ತು. ಎಲ್ಲ ಗೊತ್ತು. ಓಕೆ, ಇವಾಗ ನಾನೇ ಒಬ್ಬ ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡಕ್ಕೆ ಬಂದಿದ್ದೀನಿ ಅಂತ ಇಟ್ಕೊಳ್ಳಿ. ಈಗ ನನ್ನ ಮನೆಯಲ್ಲಿ ಯಾವ ಥರ ಹೂವು ಇಡಬೇಕು ಅಂತ ಕೇಳ್ತೀನಿ. ಯಾವ ಥರದ್ದು ಇಡಬೇಕು ಸರ್? ಮನೆ ಒಳಗಡೆ ಕೇಳಬೇಕು ಅಂತ ಅಲ್ಲಿ ಇದೆ ನಮ್ಮ ಹತ್ರ. ಓಕೆ, ಒಳಗಡೆ ಇದೆ ಗಿಡ, ಅದು ಎಲ್ಲ ಆಗ್ಬೋದು. ತೋರಿಸ್ತೀರಾ? ಅದು ನಾನು ತೋರಿಸ್ತೀನಿ, ಬನ್ನಿ. ಬನ್ನಿ ನೋಡಿ. ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಅಂದರೆ ಫುಲ್ ಬರಲ್ಲ, ಅವ್ರು ಮಾತಾಡ್ತಾ ಇದಾರಲ್ಲ, ಅದು ರೇಟು. ಬನ್ನಿ ಸರ್. 8 ತಿಂಗಳು. ಏನು ಇದು? ಪಿಂಗಾಣಿ ಇದೆ. ಪಿಂಗಾಣಿ ಅಂದರೆ ಏನು ಯೂಸ್ ಮಾಡ್ತಾರೆ ಸರ್? ಇದು ಗಿಡ ಹಾಕಕ್ಕೆ ಯೂಸ್ ಆಗುತ್ತೆ. ಗಿಡ ಹಾಕಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಇವಾಗ ಮಕ್ಕಳು ಬಂದರೆ ಯಾವ ಥರದ್ದು ಪರ್ಚೇಸ್ ಮಾಡ್ತಾರೆ ಸರ್? ಇದು ಚಿಕ್ಕ ಗಿಡಕ್ಕೆ ಈ ಥರ ಫಿಟ್ ಆಗುತ್ತೆ. ಓಕೆ ಓಕೆ. ಸೈಕ್ಯುಲೆಂಟ್ ಗಿಡ ಮತ್ತೆ ಇದು ಜಾಸ್ತಿ ಹೈಟ್ ಬರಲ್ಲ, ಇದು ಇಷ್ಟೇ ಬರುತ್ತೆ. ಅಂದ್ರೆ ಇದೆಲ್ಲ ಟೇಬಲ್ ಮೇಲೆ ಇಟ್ಕೋಬಹುದು? ಟೇಬಲ್ ಮೇಲೆ ಇಡಬಹುದು. ಟಿವಿ ಸೈಡ್ ಗೆ ಚಿಕ್ಕ ಚಿಕ್ಕ ಗಿಡ, ಡೈನಿಂಗ್ ಟೇಬಲ್ ಅಲ್ಲಿ ಮತ್ತೆ ಇದು ಕಿಚನ್ ಅಲ್ಲಿ ಇಡಕ್ಕೆ. ಓಕೆ, ಇದು ಯೂಸ್ ಆಗುತ್ತೆ. ಓಕೆ, ಬನ್ನಿ. ಮನೆ ಒಳಗಡೆ ಯಾವ್ದೋ ಗಿಡ ತೋರಿಸ್ತೀನಿ ಅಂದ್ರಲ್ಲ, ಅದನ್ನ ತೋರಿಸಿ. ಅಲ್ಲಿ ಇದೆ ಸರ್. ಬನ್ನಿ. ನೋಡಿ ಸರ್, ನೋಡಿ ಎಲ್ಲ ಮನೆ ಒಳಗಡೆ ಗಿಡಗಳಿದೆ. ರೂಮ್ ಅಲ್ಲಿ ಇಡಬಹುದು ಇದು. ಹಾ, ಇದ್ ನೋಡಿ ಸರ್, ಇದು ಆಕ್ಚುಲಿ ಜೇಡ್ ಪ್ಲಾಂಟ್ ಇದೆ. ಜೇಡ್ ಪ್ಲಾಂಟ್ ಅಂತ ಸೆಕ್ಯುಲೆಂಟ್ ವೆರೈಟಿ ಇದೆ. ಇದು ಜಾಸ್ತಿ ಹೈಟ್ ಬರಲ್ಲ. ಓಕೆ, ಟೇಬಲ್ ಮೇಲೆ ಇಡಕ್ಕೆ ಇದೆ. ಓಕೆ, ಇದು ಹೇಗೆ ನೀರು ಹಾಕ್ಬೇಕಾ ಸರ್? ನೀರು ತುಂಬಾ ಕಡಿಮೆ ಹಾಕ್ಬೇಕು, ಬರೀ ಇದು ಹಾಫ್ ಗ್ಲಾಸ್ ಹಾಕ್ಬೇಕು ಅಷ್ಟೇ. ನೋಡ್ರಿ, ಕನ್ನಡದಲ್ಲೇ ಉತ್ತರ ಕೊಡ್ತಿದ್ದಾರೆ, ಎಷ್ಟು ಖುಷಿ ಆಗುತ್ತಲ್ವಾ ನೋಡಿ. ಕನ್ನಡಿಗರಿಗೂ ಹೇಳ್ತಾ ಇದ್ದೀನಿ, ಮತ್ತೆ ಹೊರಗಡೆಯಿಂದ ಬಂದಿರೋರು ಅಷ್ಟೇ, ಕನ್ನಡ ಕಲ್ತ್ಕೊಳ್ಳಿ. ಓಕೆ, ಆಮೇಲೆ ಆಮೇಲೆ ಇದು ನೋಡಿ ಸರ್, ಇದು 2 ಪೆಟಲ್ ಇದೆ. ಇದಕ್ಕೆ ಹೆಸರು ಲಕ್ಕಿ ಬಾಂಬು ಇರುತ್ತೆ. ಲಕ್ಕಿ ಬಾಂಬು ಅಂತ ನೋಡ್ರಿ ಇದು. ಇದು ಬರೀ ನೀರಲ್ಲಿ ಇಡುತ್ತೆ, ಇಡಬೇಕು. ಓಕೆ, ಬರೀ ನೀರಲ್ಲಿ ಬರುತ್ತೆ, ಚೆನ್ನಾಗಿ ಬೀಳುತ್ತೆ. ಇದು ವಾಸ್ತು ಗಿಡ ಇದೆ. ವಾಸ್ತು ಗಿಡ, ವಾಸ್ತು ವಾಸ್ತು ಅನ್ನೋ ಪದವನ್ನು ಬಳಸ್ತಾ ಇದ್ದಾರೆ. ಥ್ಯಾಂಕ್ ಯು. ಗ್ರೇಟ್ ಗ್ರೇಟ್. ವಾಸ್ತು ಗಿಡ ಇದೆ ನೋಡಿ. ನಾನೇ ಇಂಗ್ಲೀಷ್ ಜಾಸ್ತಿ ಬಳಸ್ತಾ ಇದ್ದೀನಿ ಅಲ್ವಾ, ಅದನ್ನ ನೀವು ಕಂಪ್ಯೂಟರ್ಲ್ಲಿ ಹಾಕ್ಬಿಡ್ತೀರಿ. ನನಗೆ ಇಂಗ್ಲೀಷ್ ಬರಲ್ಲ. ಅಲ್ಲ, ಓಕೆ, ಹಿಂದಿ ಫುಲ್ ಬರುತ್ತೆ. ಕನ್ನಡದಲ್ಲಿ ಮಾತಾಡಿ ಎಷ್ಟಾಗುತ್ತೆ ಅಷ್ಟು. ಆಮೇಲೆ ಕನ್ನಡ ಬರಬೇಕು ನಿಮಗೆ. ಇದು ಸ್ನೇಕ್ ಪ್ಲಾಂಟ್ ಅಲ್ವಾ? ಇದು ಸ್ನೇಕ್ ಪ್ಲಾಂಟ್ ಇದೆ ಸರ್. ನೋಡಿ, ಇದು ಸ್ನೇಕ್ ಪ್ಲಾಂಟ್ ಆ್ಯಕ್ಚುಲಿ ಏನಂದರೆ ಹೊರಗಡೆಯಿಂದ ಪೊಲ್ಯೂಷನ್ಸ್ನ ಕಂಟ್ರೋಲ್ ಮಾಡಿ ಒಳಗಡೆ ಒಳ್ಳೆ ಅಂದರೆ ಶುದ್ಧ ಗಾಳಿಯನ್ನು ಮಾಡುತ್ತೆ. ಕರೆಕ್ಟ್ ಸರ್? ಇದು 24 ಅವರ್ ಆಕ್ಸಿಜನ್, 24 ಅವರ್ ಏರ್ ಪ್ಯೂರಿಫೈರ್ ಪ್ಲಾಂಟ್ ಇದೆ. ಏರ್ ಪ್ಯೂರಿಫೈರ್ ಪ್ಲಾಂಟ್ ಅಂತೆ. ಅಂದರೆ ಅದೇ ನಾನು ಹೇಳಿದ್ನಲ್ವಾ, ಅಂದರೆ ಪೊಲ್ಯೂಷನ್ ಇರೋವಂಥ ಗಾಳಿನ ಶುದ್ಧ ಗಾಳಿ ಮಾಡುತ್ತೆ. ಇದು ಸ್ನೇಕ್ ಪ್ಲಾಂಟ್. ಸ್ನೇಕ್ ಪ್ಲಾಂಟ್ ಇದೆ. ಓಕೆ ಸರ್. ಆಮೇಲೆ ಇದು ನೋಡಿ, ಇದು ಜಿಜಿ ಪ್ಲಾಂಟ್ ಇದೆ. ಜಿಜಿ ಪ್ಲಾಂಟ್ ಅಂತ ಇದೆ. ಸೇಮ್ 24 ಅವರ್ ಆಕ್ಸಿಜನ್ ರಿಲೀಸ್ ಮಾಡ್ತಾ ಇದೆ ನೋಡಿ. ಇದೆಲ್ಲ ನೋಡಿ, 24 ಅವರ್ ಆಕ್ಸಿಜನ್ ರಿಲೀಸ್ ಮಾಡುತ್ತಂತೆ. ನೀವು ಮನೆ ಒಳಗಡೆ ಇದನ್ನ ಇಟ್ಕೋಬೋದು. ಮೋಸಿ ಅಲ್ಲ ನಿಮ್ಮ ಹೆಸರು? ಏನು ನಿಮ್ಮ ಹೆಸರು? ಮೋಸಿನ್. ಮೋಸಿನ್, ಥ್ಯಾಂಕ್ ಯು ಮೋಸಿನ್. ಇನ್ನೊಂದಷ್ಟು ತೋರಿಸಿ. ಇನ್ನೊಂದ ಇದು ನೋಡಿ ಸರ್. ಇದು ರೂಮಲ್ಲಿ ಇಡಕ್ಕೆ, ರೂಮಲ್ಲಿ ಮನೆ ಒಳಗಡೆ. ಏನು ಪ್ಲಾಂಟ್ ಇದು? ಇದು ಸರ್ ಆಂಥೋರಿಯಂ ಗಿಡ ಇದೆ. ಆಂಥೋರಿಯಂ ಗಿಡ ಅಂತ ಇದು. ಆಂಥೋರಿಯಂ ಗಿಡ ರೂಮಲ್ಲಿ ಇಡಕ್ಕೆ. ಇದು ಲುಕ್ ವೈಸ್ ಚೆನ್ನಾಗಿದೆ. ಇದಕ್ಕೆ ಫ್ಲವರ್ ಬರುತ್ತೆ ಪಿಂಕ್ ಕಲರ್. ಇದು 2 ಕಲರ್ ಬರುತ್ತೆ ಸರ್. ಇದು ಒಂದು ಪಿಂಕ್ ಕಲರ್ ನೋಡಿ, ಇನ್ನೊಂದು ವೈಟ್ ಕಲರ್ ಇದೆ. ಹೌದಾ? ಓಕೆ. ಇದೆಲ್ಲ ಎಷ್ಟು ಬೆಲೆ ಬರುತ್ತೆ ಅಂದರೆ ಪ್ರೈಸ್ ಎಷ್ಟು ಬರುತ್ತೆ? ಪ್ರೈಸಾ?
ಪ್ರೈಸ್ ಸರ್ 300-350 ಗಿಡಕ್ಕೆ ಅಕಾರ್ಡಿಂಗ್ ಬರುತ್ತೆ. ಓಕೆ, ಅಂದರೆ ಪಾರ್ಟ್ ತೊಗೊಂಡ್ರೆ ಎಕ್ಸ್ಟ್ರಾ ಆಗುತ್ತೆ. ಪಾರ್ಟ್ ಸಪ್ರೇಟ್ ಇದೆ. ಸಪ್ರೇಟ್ ಇದೆ ಅಂದರೆ ಇದರಲ್ಲೇ ಇಡ್ಬೋದಲ್ವಾ? ಇದರಲ್ಲಿ ಇಡ್ಬೋದು, ಬಟ್ ಪಾರ್ಟ್ ಚೇಂಜ್ ಮಾಡಿ ಬೆಸ್ಟ್ ಇದೆ. ಇದು ಬರೀ ಟೆಂಪರರಿ ಪಾರ್ಟ್ ಇದೆ. ಓಕೆ, ಇದು ಚೇಂಜ್ ಮಾಡಬೇಕು. ಅಂದರೆ ತಾತ್ಕಾಲಿಕವಾಗಿ ಈ ಪಾರ್ಟು, ನೀವೇನಂತಂದರೆ ನಿರಂತರವಾಗಿ ಅಂದರೆ ನೀವು ಯಾವಾಗಲೂ ಇಡಬೇಕು ಅಂದರೆ ಪರ್ಮನೆಂಟಾಗಿ ಇಡಬೇಕಂದ್ರೆ ನೀವೊಂದು ಪಾರ್ಟ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. 300 ರೂಪಾಯಿ ಆಗುತ್ತೆ. ರೂಮಲ್ಲಿ ಇಟ್ಕೊಳ್ಳಿ. ಇದು ಕೂಡ ನಿಮ್ಗೆ ಏನಂತಂದರೆ ಆಕ್ಸಿಜನ್ ಗಿಡನೇ ಇದೆ. ಆಕ್ಸಿಜನ್ ಗಿಡ ಇದೆ, ಗಿಡನೇ ಇದೆ. ಹಾಂ, ಇನ್ನು ಯಾವ್ದಾದ್ರು ತೋರಿಸ್ತೀರಾ ಮಸಿ? ಇನ್ನು ಸರ್ ಇದು ನೋಡಿ ಸರ್, ಇದು ವಿಳ್ಯದೆಲೆ ಬಳ್ಳಿ ಇದೆ. ವಿಳ್ಯದೆಲೆ ಬಳ್ಳಿ ಸೂಪರ್ ರೀ. ಹಾಂ, ಇದು ಮನೆ ಹೊರಗಡೆ ಇಟ್ಕೋಬಹುದು. ಮನೆ ಒಳಗಡೆ ಇದೆ, ಡೈರೆಕ್ಟ್ ಬಿಸಿಲು ಬೇಡ. ಇದಕ್ಕೆ ಬೇಡ, ಮನೆ ಒಳಗಡೆ ಇಟ್ಕೋಬಹುದು. ಮನೆ ಒಳಗಡೆ ಇರ್ಬೋದು. ಹಾಂ, ಓಕೆ. ಇದು ನಾಟಿ ಇದೆ ಸರ್, ಪೂಜಾ ಮಾಡಕ್ಕೆ ಯೂಸ್ ಆಗುತ್ತೆ. ಪೂಜಾ ಮಾಡಕ್ಕೆ ಯೂಸ್ ಆಗುತ್ತೆ. ವಿಳ್ಯದೆಲೆ ಏನಿದೆ? ಏನಿದು ವಿಳ್ಯದೆಲೆ? ವಿಳ್ಯದೆಲೆ ನಾಟಿ. ವಿಳ್ಯದೆಲೆ, ವೆರಿ ಗುಡ್. ಬಂದು ಎಷ್ಟು ತಿಂಗಳಾಯ್ತು ನೀವು ಇಲ್ಲಿ? ಅಂದ್ರೆ 8 ತಿಂಗಳು. 8 ತಿಂಗಳಲ್ಲಿ ಇಷ್ಟು ಕಲ್ತಿದ್ದಾರೆ, ಗ್ರೇಟ್. ಇದೇ ತರ ಯಾರು 8 ಮಂತ್ ಅದೇ 8 ತಿಂಗಳು. ಇದೇ ಥರ ನಮ್ಮ ಉತ್ತರ ಭಾರತದಿಂದ ಬರ್ತಿದ್ದೀರಲ್ಲ ಮಿತ್ರರು, ನೀವು ಕೂಡ ಈ ಮೋಸಿನ ಥರ ಇಲ್ಲಿನ ಕನ್ನಡವನ್ನು, ಅಂದರೆ ಎಷ್ಟೋ ಕಾಲಕಾಲದಿಂದ ಕನ್ನಡವನ್ನು ಕಟ್ಟಿರ್ತಾರೆ, ಬೆಳೆಸಿರ್ತಾರೆ, ಮತ್ತು ಉಸಿರಾಗಿ ಅದನ್ನು ಜೀವಿಸಿರ್ತಾರೆ. ನೀವು ಕೂಡ ನಮ್ಮ ಕನ್ನಡಕ್ಕೆ ಗೌರವ ಕೊಟ್ಟು, ಮತ್ತು ಕನ್ನಡಿಗರು ಕನ್ನಡಕ್ಕೆ ಗೌರವ ಕೊಟ್ಟು ಕನ್ನಡವನ್ನು ಬಳಸಿದಾಗ ಆ ಕನ್ನಡ ಕನ್ನಡ ಅನ್ನೋದಕ್ಕಿಂತ ಕನ್ನಡಿಗರಾಗಿ ನಾವು ಎಷ್ಟು ಖುಷಿ ಪಡ್ತೀವಲ್ವಾ? ನೋಡಿ, ಸಿಂಪಲಾಗಿ ಒಂದು ಸವಾಲು ಆಟ ಆಡೋದಕ್ಕೆ ಒಂದು ಪ್ಲೇಸ್ನ ಕೇಳ್ಕೊಂಡು ಒಳಗಡೆ ಬಂದ್ವಿ. ಮೋಸಿನ ಕನ್ನಡ ಅಭಿಮಾನ ಮತ್ತು ಕನ್ನಡವನ್ನು ಕಲಿತಾ ಇರೋದು ನೋಡಿ ನನಗೆ ಖುಷಿ ಆಯಿತು. ಆಟ ಆಡಿದ್ರೆ ಮಾತ್ರ ಗಿಫ್ಟ್ ಅಲ್ಲ, ಮೋಸಿನ್ಗೆ ನಮ್ಮ ಕನ್ನಡವನ್ನು ಮಾತಾಡ್ತಾ ಇರೋದಕ್ಕೂ ನಮ್ಮ ಕ್ಲಾಪಿನ ಕನ್ನಡ ಗಿಫ್ಟ್ ಕೊಡುತ್ತೆ. ನಿನಗೆ ಧನ್ಯವಾದಗಳಪ್ಪ. ಧನ್ಯವಾದ ಸರ್, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಅಂದರೆ ಎಷ್ಟು ಖುಷಿಯಾಗುತ್ತಲ್ವಾ, ಕನ್ನಡೇತರರು ಕನ್ನಡವನ್ನು ಮಾತಾಡಿದಾಗ ಎಷ್ಟು ಖುಷಿಯಾಗುತ್ತಲ್ವಾ? ಇವಾಗ ನಾವೇ ಎಲ್ಲೋ ಹೋಗಿರ್ತೀವಿ, ನಮ್ಮ ಕನ್ನಡಿಗರು ನಮಗೆ ಸಿಕ್ಕಿದಾಗ, ಅಂದರೆ ನಮ್ಮ ರಾಜ್ಯವಲ್ಲದೆ ಬೇರೆ ರಾಜ್ಯಕ್ಕೆ ಹೋದಾಗ ಕನ್ನಡಿಗರು ಸಿಕ್ಕಿದಾಗ ಎಷ್ಟು ಖುಷಿಯಾಗುತ್ತೋ ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಕನ್ನಡೇತರರು ಅಂದರೆ ಉತ್ತರ ಭಾರತದಿಂದ ಬಂದು ಕನ್ನಡವನ್ನು ಮಾತಾಡಿದಾಗ ಎಷ್ಟು ಖುಷಿಯಾಗುತ್ತಲ್ವಾ? ನನ್ನ ಸ್ನೇಹಿತ ಏನಂತಂದರೆ, ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ಯಾ, ನಿನಗೊಂದಷ್ಟು ಗಿಫ್ಟ್ಸ್ಗಳು ಕೊಡ್ತೀನಿ, ನಿನ್ನ ಚಾನಲಲ್ಲಿ ಆಟಾಡೋರಿಗೆ ಸಿಂಪಲಾಗಿ ಒಂದು ಸವಾಲಲ್ಲಿ ಆಟಾಡೋರಿಗೆ ಗಿಫ್ಟ್ ಕೊಡು ಅಂತ ಹೇಳಿದ್ದ. ಇಂಥವ್ರಿಗೆ ಗಿಫ್ಟ್ ಕೊಟ್ಟರು ನನ್ನ ಸ್ನೇಹಿತ ನಿಜವಾಗ್ಲೂ ಖುಷಿ ಪಡ್ತಾನೆ. ಆದರೆ ಅವನು ಒಂದೇ ಒಂದು ಮಾತು ಹೇಳಿದ್ದ, ನನ್ನ ಹೆಸರನ್ನು ಎಲ್ಲೂ ಬಳಸ್ಬೇಡಪ್ಪ ಅಂತ ಹೇಳಿದ್ದ. ಅವನು ಕೊಟ್ಟಿರುವಂಥ ಈ ಗಿಫ್ಟನ್ನು ನಮ್ಮ ಮೋಸಿನಿಗೆ, ಅಂದರೆ ಕನ್ನಡವನ್ನು ಮಾತಾಡಿದ್ದು ಅದು 8 ತಿಂಗಳಲ್ಲಿ ಇಲ್ಲಿ ಬಂದು ಈ ಗಿಡಗಳ ಬಗ್ಗೆ ವಿಳ್ಯದೆಲೆ ನೋಡಿ ಎಷ್ಟು ಖುಷಿಯಾಗುತ್ತೆ ಕನ್ನಡದ ಪದಗಳನ್ನು ಬಳಸಿದಾಗ. ನಮ್ಮ ಮೋಸಿನಿಗೆ ಇದೊಂದು ಕ್ಲಾಪಿನ್ ಕನ್ನಡ ಕಡೆಯಿಂದ ಒಂದು ಕಿರುಕಾಣಿಕೆ. ನಿನ್ನ ಕನ್ನಡ ಅಭಿಮಾನ ಹೀಗೆ ಇರಲಪ್ಪ, ಕನ್ನಡ ಕಲ್ತ್ಕೋ, ಮತ್ತೆ ಬರ್ತೀನಿ ಇನ್ನೊಂದಷ್ಟು ದಿವಸ ಬಿಟ್ಟು. ನಿನ್ನ ಕನ್ನಡ ಇನ್ನೂ ಏನು ಹೇಳ್ತೀವಿ ಇಂಪ್ರೂವ್ ಆಗಿರಬೇಕು, ಅಂದರೆ ಬೆಳವಣಿಗೆ ಒಂದಿರಬೇಕು, ಒಳ್ಳೆಯದಾಗಲಿ. ಆಯಿತು ಸರ್, ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಸಹ ಕನ್ನಡ ಯಾರಿಗೆ ಬರಲ್ವೋ, ಕನ್ನಡ ಮಾತಾಡೋಕ್ಕೆ ಇಷ್ಟಪಡೋರಿಗೆ ಕನ್ನಡ ಕಲಿಸಿ. ಥ್ಯಾಂಕ್ ಯು. ನಾವು ನಮ್ಮನ್ಸು ನಮಗೆ ಒಳ್ಳೇದು ಮಾಡಿದ್ರೇನೆ ಇಲ್ಲಿ ದೇವರು ಜೀವನದಲ್ಲಿ.